ಪದ್ಮಾ ಫಾರಿನ್ ಇಂದ ಬಂದ್ಲ? ಹೌದಣ್ಣ. ಹೇಗಿದ್ದಾಳಮ್ಮ? ತುಂಬಾ ಚೆನ್ನಾಗಿದ್ದಾಳೆ. ಬಂದ ತಕ್ಷಣ ನಿನ್ ಬಗ್ಗೆನೇ ಕೇಳ್ತಾ ಇದ್ಲು. ನನ್ನ ಅಣ್ಣನ್ ನೋಡ್ಬೇಕು, ಹಳ್ಳಿಗೆ ಹೋಗೋಣ ಅಂತ ಒಂದೇ ಹಠ. ನೀವು ನನ್ ವಿಷಯ ಏನು ಹೇಳಿಲ್ಲ ತಾನೆ? ಇಲ್ಲ ಅಣ್ಣ, ನಿನ್ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದ್ಯಾ ಅಂತ ಅವಳಗ್ ಹೇಳಿದಿವಿ. ಭಾನುವಾರ ಅವ್ರ ಸಾಫ್ಟ್ವೇರ್ ಕಂಪನಿ ಓಪನಿಂಗ್ ಸೆರೆಮನಿ ಇದೆ, ನೀನ್ ಬಂದೇ ಬರ್ತೀಯ. ಅಷ್ಟೊಳಗಡೆ ನೀನ್ ಬಾಂಬೆಯಿಂದ ಬಂದ್ಬಿಡ್ತೀಯ ಅಂತ ಅವಳ ಹತ್ರ ಸುಳ್ಳು ಹೇಳಿದೀವಿ. ನೀನ್ ಬರ್ತೀಯ ತಾನೆ? ಬರ್ತೀನಮ್ಮ, ಖಂಡಿತ ಬರ್ತೇನೆ. ಸರ್ ಬರ್ತೀವಿ ಸರ್. ಏನಯ್ಯ ನಿನ್ ಹೆಸರು? ಮುತ್ತಣ್ಣ. ಮುತ್ತಣ್ಣ, ನಾಲ್ಕ್ ದಿವಸದಿಂದ ನೋಡ್ತಾ ಇದ್ದೀನಿ, ಎಷ್ಟು ನಿಯತ್ತಿಂದ ಕೆಲಸ ಮಾಡ್ತಾ ಇದೀಯ. ನಿನ್ ಕೆಲಸ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಭಾನುವಾರ ದಿವಸ ನಮ್ ಕಂಪನಿ ಓಪನಿಂಗ್ ಸೆರೆಮನಿ ಇದೆ, ನೀನು ತಪ್ಪದೆ ಬಂದು ಊಟ ಮಾಡ್ಕೊಂಡು ಹೋಗು. ಆಯ್ತು ಸರ್. ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾಗಿದೆ. ಈಗ ಕಾನ್ವಾಯ್ ಬಂದ ತಕ್ಷಣ ಒಬ್ಬೊಬ್ರು ಒಂದೊಂದು ಕಾರ್ ಹತ್ರ ಹೋಗಿ ಡೆಲಿಗೇಟ್ಸ್ ಅನ್ನ ರಿಸೀವ್ ಮಾಡ್ಕೊಂಡು ಒಳಗ್ ಕರ್ಕೊಂಡ್ಬರ್ಬೇಕು. ಅಣ್ಣ ಬರ್ತಾನಲ್ಲ? ಖಂಡಿತ ಬಂದೇ ಬರ್ತಾನೆ. ಅವ್ನ್ ಯಾವಾಗ ಬರ್ತಾನೋ? ಈ ವಾಚ್ ಅಣ್ಣನ್ ಕೊಡ್ಬೇಕು ಅಂತ ನನ್ ಮನ್ಸು ಎಷ್ಟು ಒದ್ದಾಡ್ತಿದೆ ಅಂತ ನಿಮ್ಗೆ ಹೇಳಕ್ ಆಗ್ತಿಲ್ಲ. ರಮಣ ಉದ್ಘಾಟನೆ ಈ ಕಡೆ ಅಂತ ಕಣ. ಹೌದು ಕಣಪ್ಪ. ರಮಣ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಅಲ್ಲೋಗ್ ನೋಡೋಣ. ಓಪನಿಂಗ್ ಸೆರೆಮನಿ ಮುಗೀತು, ಎಲ್ಲ ಕಣ್ಣ ಇನ್ನು ಬರ್ಲೇ ಇಲ್ಲ. ನೀವು ಅವ್ನು ಹೇಳಿದ್ದೀರಾ ತಾನೆ? ಹೇಳಿದೀವಿ ಪದ್ದು, ಖಂಡಿತ ಬರ್ತೀನಿ ಅಂತಾನು ಹೇಳಿದ ಅಲ್ವೇನೆ? ಬರ್ತಾನೆ ಪದ್ದು. ಬನ್ನಿ ಸರ್ ಪ್ಲೀಸ್. ಇಲ್ಲ ಸ್ವಾಮಿ, ನಾವು ಅಮೇಲ್ ಮಾಡ್ತೀವಿ. ಬನ್ನಿ ಸರ್. ಇಲ್ಲ, ಕೂತ್ಕೊಳ್ಳಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಆಯ್ತು ಪ್ಲೀಸ್. ಬನ್ನಿ ಸರ್.